ಆತ್ಮೀಯ ವೀಕ್ಷಕರೇ, ನಮ್ಮ ಬದುಕಿಗೆ ಕಾರಣವಾದ ಬೀಸುವ ಗಾಳಿ, ಹರಿಯುವ ನೀರು, ಬೆಳಗುವ ಬೆಳಕು, ನಿಂತ ನೆಲ, ಮರಗಿಡ ಎಲ್ಲವನ್ನು ದೇವರೆಂದು ಪೂಜಿಸಿದ ಪರಂಪರೆ ನಮ್ಮದು. ಪ್ರಕೃತಿಯೇ ಪರಮಾತ್ಮ ಎಂದು ಆರಾಧಿಸಿದವರು ನಮ್ಮ ಹಿರಿಯರು. ಅಂತೆಯೇ ಉದ್ಭವ ಶಿಲೆ, ವಾಲ್ಮೀಕಿ ಪುತ್ತ, ವಾಲ್ಮೀಕಿಗಳಲ್ಲಿ ಭಗವಂತನ ಸಾನ್ನಿಧ್ಯವಿದ್ದು ಅದು ಮಹಾಕ್ಷೇತ್ರಗಳಾಗಿ ಬೆಳಗಿರುವುದಕ್ಕೆ ಸಾಕಷ್ಟು ಉದಾಹರಣೆಗಳು. ಅಂತಹ ಕ್ಷೇತ್ರ ಸಾನ್ನಿಧ್ಯಗಳಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನ ಹೊಸಹಾಳ ಗ್ರಾಮದಲ್ಲಿರುವ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ಸನ್ನಿಧಾನವು ಒಂದು. ಬನ್ನಿ, ಶ್ರೀದೇವರ ದರ್ಶನವನ್ನು ಮಾಡೋಣ. ಸ್ಥಳ ಪುರಾಣವನ್ನು ದುರ್ಗಾ ಪರಮೇಶ್ವರಿ ಸನ್ನಿಧಾನವು ಪ್ರಾಚೀನ ಸಾನ್ನಿಧ್ಯವಾಗಿದ್ದು ಭೂಗತವಾಗಿ ಅನೇಕ ವರ್ಷಗಳೇ ಸಂದಿವೆ. ಈ ಸ್ಥಳದ ಪುರಾಪುರ ಮಾಹಿತಿ ಇಲ್ಲದೆ ಪುಟ್ಟದೊಂದು ಮನೆ ಕಟ್ಟಿದಾಗ ಮನೆಯೊಳಗೆ ಹುತ್ತ ಬೆಳೆದನ್ನು ಕಂಡು ಪ್ರಶ್ನಾ ಚಿಂತನೆ ನಡೆಸಿದಾಗ ಸಮಗ್ರ ಮಾಹಿತಿ ಒದಗಿ ಬಂತು. ಮಾತ್ರವಲ್ಲದೆ ಈ ಸ್ಥಳದಲ್ಲಿ ಮನುಷ್ಯರು ವಾಸ ಮಾಡದೆ ಶ್ರೀದೇವಿಗೆ ಆಲಯ ನಿರ್ಮಿಸಬೇಕೆಂದು ಕಂಡುಬಂತು. ಆ ಪ್ರಕಾರ ಸ್ಥಳದ ವಾರಿಸುದಾರರಾದ ಲಕ್ಷ್ಮೀ ಜಯಕರ ದೇವಾಡಿಗರು ಕುಟುಂಬದ ಹಾಗೂ ಬಂಧುಗಳ ಮತ್ತು ಸ್ಥಳೀಯರ ಅತಿರಿಕ್ತಿ ಭಕ್ತಾಭಿಮಾನಿಗಳ ಸಹಾಯದೊಂದಿಗೆ ಅಲ್ಲಿ ಶ್ರೀದೇವಿಗಾಗಿ ಒಂದು ಸುಂದರ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಹುತ್ತ ಪೂಜೆ ನಡೆಯುತ್ತಿದ್ದು, ನವರಾತ್ರಿ ಪೂಜೆ, ವಿಜಯದಶಮಿಯಂದು ಅನ್ನ ಸಂತರ್ಪಣೆ, ಶುಕ್ರವಾರ ಮಂಗಳವಾರದಂದು ವಿಶೇಷ ಭಜನಾ ಸೇವೆ, ಸಂಕ್ರಮಣದಂದು ವಿಶೇಷ ಆರಾಧನೆಗಳು ನಡೆಯುತ್ತಿವೆ. ಹಾಗೆ ಬಹಳಷ್ಟು ಕಾರ್ಣಿಕದ ದೇವಿ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ಅಮ್ಮನವರು. ತಪ್ಪದೆ ಒಮ್ಮೆ ಶ್ರೀ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ನಾವು
Thank you.
ಅವಳದ್ ಪ್ರಾರ್ಥನೆ ಮಾಡಿ ಹಿಂದೆ ಬದಿದ ಹುತ್ತ ಎಲ್ಲ ತೆಗೆದು ಕಟ್ಟಡ ನಿರ್ಮಾಣ ಮಾಡಿ ಅವಳೇ ಬೇಕಂತ ಹೇಳುವ ರೀತಿಯಲ್ಲಿ ಹುತ್ತವನ್ನ ಇಟ್ಟು ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡಿ ಜೀರ್ಣೋದ್ಧಾರ ಮಾಡಿ ಅದನ್ನೆಲ್ಲ ಇಟ್ಟಿದ್ದೆ ಇಲ್ಲದೆಲ್ಲ ಆ ಹುತ್ತಗಳನ್ನೆಲ್ಲ ಬೇಕಂತ ನೋಡ್ಲಿಕ್ಕೆ. ಇದು ಇದಿಷ್ಟು ಲೈನ್ ಅಲ್ಲಿ ಇಡೀ ಲೈನ್ ಅಲ್ಲಿ ಯಾರ ಮನೆಯೂ ಸಿಗುತ್ತದೆ ಸಿಗುತ್ತೆ. ಇದಾದ್ಮೇಲೆ ಸರಿ ಆಯ್ತು ಅಲ್ಲಲ್ಲ ಫುಲ್ಲು ಒಂದು ಮುಂದು ಎರಡೂ ದಿಕ್ಕಲ್ಲಿ ಕೂಡ ಯಾರಿಗೂ ಕೂಡ ಈ ಜಾಗದಲ್ಲಿ ಊರ್ಜಿತ ಇಲ್ಲ. ಹಿಂದೂ ಮನೇಲಿ ಯಾರು ಹಿಂದೂ ಮನೇಲಿ ಯಾರು ಇಷ್ಟೆಲ್ಲ ಖಾಲಿ ಮಾಡ್ತೀನಿ ಅದರ ಅರ್ಥ ತುಂಬ ಟೈಮ್ ಆಗ್ತದೆ ಅಲ್ಲ. ಇಲ್ಲೊಂದು ಇವರಿಗೂ ಕೂಡ ಉಪದ್ರ ಕೊಟ್ಟು ಈ ಜಾಗವನ್ನು ಒಳಗೋಸ್ಕರ ಮೀಸಲಿಟ್ಟು ಮಾಡ್ಬೇಕು. ಈಗಲೂ ಈಗಲೂ ಅದೇ ಥರ ಈಗ ಮೀಸಲಿ ಈಗಲೇ ಯಾರು ಈಗಲೇ ಯಾರಿಲ್ಲ ಯಾರಿಲ್ಲ. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನಿರ್ಮಿಸಿದಂಥ ಅದರ ಮೇಸ್ತ್ರಿಗಳು ಇದು ನಮ್ಮೊಂದಿಗಿದ್ದಾರೆ. ಅವರು ವಿಜಯ್ ಪೂಜಾರಿ ಅವರು. ಅವ್ರನ್ನ ಕೇಳೋಣ ಈ ದೇವಾಲಯದ ಬಗ್ಗೆ ಮತ್ತು ಆ ನಿರ್ಮಿಸುವ ಸಂದರ್ಭದಲ್ಲಿ ಆದಂಥ ಘಟನೆಗಳು ಏನೆಲ್ಲಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಒಂದೆರಡು ಮಾತು ಸರ್. ಸರಿ. ಈ ನಾಯಿಗೆ ದೇವಸ್ಥಾನ ಮಾಡ್ಕಂತ ತುಂಬ ವರ್ಷದಿಂದ ಇವರು ಹೇಳ್ತಾ ಇದ್ರು, ಆದರೂ ಅದಕ್ಕೆ ಟೈಮ್ ಬರಲಿಲ್ಲ. 2021 ಒಂದು ತಾಂಬೂಲ ಪ್ರಶ್ನೆ ಕೆಂಜ ಶ್ರೀಧರ ತಂತ್ರಿಗಳು ಅವ್ರ ಮುಖಾಂತರ ಒಂದು ತಾಂಬೂಲ ಪ್ರಶ್ನೆ ಇಟ್ಟಿದ್ದೇವೆ. ಅದೇ ಥರ ಮುಂದೆ 2023 ಮಾಡಬೇಕಂತ ತೀರ್ಮಾನ ತಗೊಂಡ್ರಿ ಇವ್ರ ಮನೆಯವರು. ಅದೇ ಥರ 2023 ಫೆಬ್ರವರಿ 15 ರಾಜೇಶ್ ಐತಾಳ್ ಅವರಿಂದ ಮುಖಾಂತರ ಪ್ರತಿಷ್ಠೆ ಮಾಡಿದರು ಅವರು. ಸರ್, ದೇವಸ್ಥಾನ ನಿರ್ಮಿಸುವಾಗ ಅಂದರೆ ನೀವು ನಿರ್ಮಿಸುವ ಮೊದಲು ಅಂದರೆ ಮೊದಲಲ್ಲಿ ಹುತ್ತ ಇತ್ತು ಅಂದರೆ ಮನೆಯೊಳಗೆ ಹುತ್ತ ಅಲ್ಲ ಸರ್, ಮನೆಯೊಳಗೆ ಹುತ್ತ ಇದ್ದಾಗ ನೀವು ಅದನ್ನು ಕಟ್ಟಬೇಕಾದ್ರೆ ಕಷ್ಟ, ಭಾಳಷ್ಟು ಕಷ್ಟ. ಯಾಕಂದರೆ ನಾಗದೇವರು ಎಲ್ಲರಿಗೂ ಗೊತ್ತಿದ್ದಾಗ ಎಲ್ಲ ಹಿಂದೆ ಹಿಂದೆ ಬರೋದು ಜಾಸ್ತಿ, ಬಿಡುವುದಿಲ್ಲ, ಬೆನ್ನಟ್ತಾರೆ. ಆ ಸಮಯದಲ್ಲಿ ನೀವು ಅದನ್ನು ಹೇಗೆ ಕೇಳಿ ನಿಭಾಯಿಸಿದ್ರು ಸರ್, ಅಂದ್ರೆ ನಿಮ್ಗೆ ಯಾವ್ದ ಲಕ್ಷಣ ಖಂಡಿತ ಹಾವು ಏನಾದ್ರು ಕಂಡದ್ದಿದ್ಯಾ? ಸ್ಟಾರ್ಟಿಂಗ್ ನಾನು ಗರ್ಭಗೂ ಇದು ಮೇಲೆ ಫಸ್ಟ್ ಕಟ್ಟಡ ಅಳುವಾಗ ಫಸ್ಟ್ ಸ್ಟಾರ್ಟಿಂಗ್ ನಾನು ಹಿಂಬದಿ ಲಾಕ್ ಎಲ್ಲ ಹಾಕಿದ್ರು. ನಾನು ಬಂದು ಫಸ್ಟಿಗೆ ಲಾಕ್ ತೆಗೆಯುವಾಗ ಫಸ್ಟಿಗೆ ಹಾವು ಬಂದಿದೆ, ನಾನು ನೋಡಿದೆ. ಕಡೆಗೆ ಇವ್ರ ಮನೆ ಅವ್ರ ತಾಯಿನ ನಾನು ಕರೆದೆ, ಆವಾಗ ಅವ್ರು ಬಂದು ನೋಡುವಾಗ ಇಲ್ಲ. ಆ ಥರ ಅನುಭವ ಆಗಿದೆ. ಅಂದ್ರೆ ಜಾಗ್ರತೆ ಮಾಡಿ ಅಂತ ಸೂಚನೆ ಕೊಟ್ಟದ್ದು. ಮತ್ತೆ ಕಟ್ಟಡ ಆಗುವಾಗ ನಮಗೆ ಅವಳು ಮಮತಾ ಅವ್ರ ರಾತ್ರಿಗೆ ಅವ್ರು ಸೂಚನೆ ಕೊಡ್ತದೆ ದೇವರು, ಅದು ಯಾವ ಥರ ನೀನು ಮಾಡು ಅಂತ. ಅದೇ ಥರ ಅವಳು ನನಗೆ ಬಂದು ಹೇಳ್ತಿದ್ಲು, ನಾನು ಅದೇ ಥರ ಅವಳು ಹೇಳ್ದಂಗೆ ಕೆಲಸವನ್ನು ಮಾಡ್ಕೊಂಡು. ಸಾಧಾರಣ 70 ಹಿಂದೆ ದೇವಸ್ಥಾನ ಹೋಗತಾಗಿ ಇದ್ದಿದ್ದಂತೆ ಆ ರೋಡ್ದಲ್ಲಿ ಬಂದಾಗ. ಅದು ಅಂದರೆ ಅವರು ಎಲ್ಲ ಬರೆದು ಕೊಟ್ಟು ಹೋಗಿದ್ರು ಶ್ರೀಧರ್ ತಂತ್ರಿ ಅವರನ್ನು, ಆ ರೋಡ್ ಹಾಕಿ ಯಾವ ಥರ ಮಾಡುವಂತೆಲ್ಲ ಬರೆದು ಕೊಟ್ಟು ಹೋಗಿದ್ರು ನಮಗೆ. ಅದೇ ಥರ ದೇವಿ ವಿಗ್ರಹವನ್ನ ಅವರು ಇಂಚು ಎಷ್ಟು ಇಂಚು ಅದೆಲ್ಲ ಅಳತೆ ಕೊಟ್ಟು ಅಷ್ಟು ಇಂಚು ಎಲ್ಲ ಕರೆಕ್ಟ್ ಮಾಡಿದ್ದೇವೆ. ಸರಿ. ದೇವಸ್ಥಾನ ಕೂಡ ಅದೇ ಥರ ಅವ್ರು ಹೇಳಿದಂತೆ ಮಾಡಿ. ಮತ್ತು ಈಗ ಕಟ್ಟಡ ಮಾಡುವಾಗ ಹಾಗೆ ಒಳಗೆ ಕೆಂಪಕಲ್ ಗೋಡೆ ಗಾರೆ ಜರ ಮಾಡಲಿಕ್ಕಿಲ್ಲ. ಖಾಲಿ ವೈಟ್ ಹಾಸಿ ಸುಣ್ಣದ್ದೆಲ್ಲ ಹೀಟ್ ಅಲ್ಲ, ಅದಕ್ಕೆ ನಾವು ಈಗ ಶೇಡಿ ಒಂದು 30-35 ಪೀಸ್ ಶೇಡಿ ತಂದು ಅದರದ್ದೇ ವೈಟ್ ಹಾಸಿ ಮಾಡಿ ಎಲ್ಲ ಮಾಡಿದ್ದೇವೆ. ಅಲ್ಲ ಒಳಗಡೆ ಎಲ್ಲ ಶೇಡ್ ಇದೆ, ತಂಪಾಗಿ ತಂಪಾಗಿರಲಿ ಅಂತ. ಅಂದರೆ ಒಂದು ಒಂದು ಉತ್ತಮವಾದ ಕೆಲಸ ಮಾಡಿದ್ವಿ. ನಾವು ಈಗ ದೇವಸ್ಥಾನ ಕೆಲಸ ಇದ್ದು ನಾನು ಫಸ್ಟ್, ನಾನು ದೈವದ ಮನೆ ಕೆಲಸ ತುಂಬ ಮಾಡಿದ್ದೆ. ಈ ದೇವಿಯ ಗುಡಿ ಸಿಕ್ಕಿದ್ದು ನಾನು ಪುಣ್ಯ ಅಂತ. ನಿಜ, ಸೌಭಾಗ್ಯ ಆಗಲಿ. ಮತ್ತೆ ಒಂದು ವಿಷಯ, ಬಾಗಲ ಮರ ಒಂದು ಎಂಕಲ್ ಕಡಿಬೇಕಂತ ನಾನೇನ ಹೇಳಿದೆ, ಅದು ಕಡಿಲಿಕ್ಕೆ ಆಗಬಾರ್ದಂತ ದೇವಿ ಹೇಳ್ತಾ ಮತ್ತೆ ಅದು ಮಕ್ಕಳಿಗೆ ಹೋಗಿಲ್ಲ ಹಾವು ಬಂದಿದೆ. ಮತ್ತೆ ನಂತ ಅದೇ ತರ ಪಾಗಾರ ಈಚೆಗೆ ಮಾಡ್ಬೋದು ಅಂತ ನಾವು ಎಣಿಸಿದ್ದೇವೆ. ಅದು ತಾಯಿಯ ಒಪ್ಪಿಗೆ ಬೇಡಲಿಲ್ಲ ಬೇಡ ಅಂತ ಹೇಳಿದ್ರು. ಇಷ್ಟೆಲ್ಲ ಅನುಭವ ಉಂಟು, ಕಾರಣಕ್ಕೂ ಉಂಟು. ಕೆಲವರ್ದೆಲ್ಲ ಎಣಿಸಿದಾಗ ಎಲ್ಲ ಕೆಲಸ ಆಗಿದೆ.
ಇದೆಯಲ್ಲವೇ ಹೌದು ನಾನು ಒಂದು ಕಂಡ ಹಾಗೆ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ನಿಲ್ಲಿಸಿಕೊಟ್ಟಿದ್ದೀರಾ ಅಲ್ಲವೇ ಹೌದು ಸಂತೋಷ ಇನ್ನೇನು ಯಾವುದೇ ಒಂದು ಅಡುಗಡೆ ಬರದ ಹಾಗೆ ಅಲ್ಲವೇ ಮಾಡಿಸಿಕೊಂಡಿದೆ ಅಲ್ಲವೇ ಒಳ್ಳೆ ಬುದ್ಧಿ ಕೊಟ್ಟ ಅನುಗ್ರಹ ಕೊಟ್ಟ ಪುನಃ ಪೂಜೆ ಮಾಡಿ ಅಲ್ಲವೇ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಅನುಭವ ಮೇಡಮ್ ನಾನೊಂದು 30 ವರ್ಷದಿಂದ ಇವ್ರ ಮನೆಗೆ ಬರ್ತಾ ಇದ್ದೆ ಒಂದು ನಮ್ಮದು ಕೆಲವು ಕೆಲಸಗಳಿಂದ ಅದರಿಂದ ಎಲ್ಲ ಇವ್ರಿಗೆ ತೊಂದರೆ ಆಗ್ತಾ ಇರೋದು ನನ್ನ ಹತ್ರ ಹೇಳ್ತಿದ್ರು ಇವರು ಲಕ್ಷ್ಮೀದೇವರಿಗೆ ಅವಾಗ ನಾನು ಅದು ಕೆಲವರು ಹೇಳಿದ್ರಂತೆ ವರ್ಲೆ ಹುತ್ತ ಹಾಗೆ ಹೇಗೆ ಅಂತ ನಮ್ಮಲ್ಲಿ ಅದೆಲ್ಲ ಮಣ್ಣು ಸೇರಿದ್ರ ಕೂಡ ಜಾಸ್ತಿ ಅದೆಲ್ಲ ಮಾತಾಡೋದು ಅದರಿಂದ ಅದೆಲ್ಲ ಒಳ್ಳೆ ರೀತಿಯಲ್ಲಿ ವರ್ಲೆ ಹುತ್ತ ಇವಳೊಂದ್ಸಲಿ ತೆಗ್ದು ನಮ್ಮ ಲಕ್ಷ್ಮಿಯವರು ತೆಗ್ದು ತೆಗ್ದಾಗ ಅವಳು ಕೈ ನೋವೆಲ್ಲ ಬಂತು ಕೈ ನೋವು ಬಂದು ಇದೆಲ್ಲ ಪಸ್ಸಾಗಿ ಎಲ್ಲ ಆಯಿತು ಆಮೇಲೆ ಇವಳಿಗೆ ನಂಬಿಕೆ ಶುರು ಆಯಿತು ಇದು ಬಟ್ಟೆ ಹೇಳಿದಾಗ ನಾನು ಮಾಡಿದರೆ ನನಗೆ ತುಂಬ ತೊಂದರೆ ಆಗ್ತದೆ ಅದರಿಂದ ತೆಗಿಬೇಕು ಏನಾಗುತ್ತೆ ಮುಂದೆ ನೋಡುವ ಅಂತ ಆಮೇಲೆ ಒಂದು ಎರಡು ಭಟ್ರ ಹತ್ರ ನಾನು ಇವಳು ಎಲ್ಲ ಹೋಗಿ ಕೇಳಿದರೆ ದೇವರು ನಿಮ್ಮ ಮಾಡ್ಲಿಕ್ಕೆ ಆಗುದಿಲ್ಲ ಕಾಲಕ್ರಮೇಣ ಅವಳು ಮಾಡಿಸ್ಕೊಂತಾಳೆ ತುಂಬಾ ಒಳ್ಳೆ ಇದಿದೆ ಅದರಲ್ಲಿ ಪವರ್ಫುಲ್ ಆಗಿದೆ ಅಂತ ಇವಳಿಗೆ ಯೋಚನೆ ಶುರು ಆಯ್ತು ನಾವೇನ್ ಮಾಡುದಪ್ಪ ಅಂತ ಅದಕ್ಕೆ ನಮ್ಮ ಇವರು ಮಹೇಶ್ ಅಡಿಗರು ಇದು ನಮ್ಮ ಸೈಬರ್ ಕಟ್ಟೆ ಅವ್ರು ಹೇಳಿದ್ರು ಕಾಲಕ್ರಮೇಣ ಆ ತಾಯಿ ನಿಮ್ಮ ಹತ್ರ ಮಾಡಿಸ್ಕೊಂತಾಳೆ ಈಗ ಕಷ್ಟ ಆಗ್ಬೋದು ನಿಮಗೆ ಮುಂದೆ ನಿಮ್ಗೆ ಒಳ್ಳೆ ರೀತಿ ಪರಿಸ್ಥಿತಿ ಕೊಡ್ತಾಳೆ ಅವಳು ಒಳ್ಳೇದಾಗ್ತಿದೆ ಆಗ್ತೀರಿ ನೀವು ಅಂತ ಹೇಳಿದ್ರು ಆದ್ರೆ ಅದ್ರ ಪ್ರಕಾರ ನೀವು ಹೂವು ಇಟ್ಕೊಂಡು ಹಾಲು ಇಟ್ಕೊಂಡು ಶುಕ್ರವಾರ ಮನೆಯೊಳಗೆ ಮನೆಯೊಳಗೆ ಕಡೆಗೆ ಈಗ 3-4 ವರ್ಷದಿಂದ ಅವ್ರ ಮಗಳಿಗೆ ಒಂಥರ 7-8 ವರ್ಷ ಆಯ್ತು ಇಲ್ಲಿ ಉಸಿರು ಬಂದಾಗ ತುಂಬಾ ತೊಂದರೆ ಆಗ್ತಿತ್ತು ಅವಾಗ ನೋಡಿದ್ರೆ ಅವಳಿಗೆ ಕನಸಲ್ಲೆಲ್ಲ ಆಮೇಲೆ ಒಂದು ಭಟ್ರ ಹತ್ರ ಕೇಳಿದ್ರು ಹೌದು ಅವಳಿಗೆ ಕಣ್ಣು ಹಾಕಿದೆ ಅವಳಿಗೆ ಅಂತ ಆಮೇಲೆ ನಮ್ಗೆ ಇಷ್ಟ ಆದ್ರೂ ನಾಗಯಕ್ಷಿ ಅಂದ್ರೆ ಒಂಥರ ಹೆದರಿಕೆ ಹುಷ ಇದೇ ಇರಬೇಕು ನೀ ಹೆದರ್ಕೊಳ್ಬೇಡ ನಾವು ಮಡಿ ಮೈಲಿಗೆ ಮಾಡಿ ಅವಳು ನಮ್ಮಲ್ಲಿ ಇದೆಯಲ್ಲ ಮಾಂಸಾಹಾರಿ ಅದೆಲ್ಲ ತುಂಬಾ ಬಿಟ್ಬಿಟ್ಲು 8 ವರ್ಷದಿಂದ ಅವಳು ಏನು ಮುಟ್ಟುದಿಲ್ಲ ಶಿಸ್ತು ಅಂದ್ರೆ ಬ್ರಾಹ್ಮಣರು ಸತ ಹಾಗಿಲ್ಲ ಆ ರೀತಿಯಲ್ಲಿ ಅವಳ ಭಾವನೆಯಿಂದ ಮಾಡ್ಕೊಂಡು ಹೋಗ್ತಿದ್ಲು ಇವರು ಅದಕ್ಕೆ ಅನುಗುಣವಾಗಿದ್ರು ಇದು 5 ಸೆಂಟ್ಸಿನ ಮನೆ ತಾಯಿ ನನ್ನ ಜಾಗ ನನಗೆ ಬಿಟ್ಟುಕೊಡಿ ಅಂತ ಒಳ್ಳೆ ರೀತಿಯಲ್ಲಿ ಬಿಟ್ಟು ಒಟ್ಟಿಗೆ ಇತ್ತು ಒಟ್ಟಿಗೆ ಇದ್ರು ಆದ್ರೆ ಇವರು ಮನೆ ಒಳಗೆ ಹೊರಗಿಂದ ಬಂದು ಎಲ್ಲ ಹೋಗ್ತಿತ್ತು ಇವರು ಅದೇನು ತಲೆ ಬಿಸಿ ತಗೊಳ್ಳಿಲ್ಲ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಇವತ್ತಲ್ಲ ನಾಳೆಗೆ ಇದು ಅಲ್ಲೊಂದು ಇದ್ರ ಮರ ಇದ್ದಿತ್ತು ಅದ್ರಲ್ಲಿ ನೇತಾಡೋದೆಲ್ಲ ಮಾಡ್ತಿತ್ತು ಆದ್ರೆ ಇವತ್ತ ಅದಕ್ಕೆ ಹೆದರ್ಕೊಳ್ಳಿಲ್ಲ ತಾಯಿ ಇವತ್ತಲ್ಲ ನಾಳೆ ಒಳ್ಳೆ ನಮ್ಮ ಮಾಡ್ತಾಳನ್ನೋ ಭಾವನೆಯಲ್ಲೇ ಮಾಡಿದಾಳೆ ಅನುಗ್ರಹ ತಾಯಿ ಇವರಿಗೆ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಅದ್ರ ಬಗ್ಗೆ ಏನೆರಡು ಮಾತಿಲ್ಲ ನಮ್ದು ಇನ್ನು ಮುಂದೆ ಅವಳು ನಡ್ಸ್ಕೊಂಡು ಹೋಗ್ತಾಳೆ ಅದೇ ಒಳ್ಳೆ ರೀತಿಯಲ್ಲಿ ಈ ಕ್ಷೇತ್ರ ಒಂದಾಗ್ಲಿ ಅಂತ ಅದೇ ರೀತಿ ಮೇಡಮ್ ದೇವಾಲಯ ಅಂದ್ರೆ ಫಸ್ಟಿಗೆ ಅಂದ್ರೆ ನಿಮಗೆ ಫಸ್ಟ್ ಸೂಚನೆ ಸಿಕ್ಕಿದ್ರೆ ಹುತ್ತ ಮನೆಯೊಳಗೆ ಹುತ್ತ ಇತ್ತು ಚಿಕ್ಕ ಚಿಕ್ಕ ಹುತ್ತಗಳು ಅದೇ ಈಗ ಒಂದು ದಾರಂದ್ರ ಇದ್ದಿತ್ತು ದಾರಂದ್ರದ ಮೇಲೆ ಒಂದು ಇಲ್ಲಿ ನೋಡಿ ಅಲ್ಲಿ ಇದೆ ನಿಮ್ಗೆ ನೋಡ್ಲಿಕ್ಕೆ ಅದು ಹೀಗೆ ನಿಂತಿತ್ತು ವಿಜಯ ಪೂಜಾರರು ದೇವರ ಅನುಗ್ರಹದಿಂದ ಹೇಗೆ ತೆಗ್ದಿದ್ದಾರೆ ಒಂದು ಚೂರು ಅದು ಹಾಳಾಗ್ಲಿಲ್ಲ ಹಾಗೆ ವಿಜಯ ಪೂಜಾರರು ಅದನ್ನ ತೆಗೆದು ಚಂದ ಮಾಡಿ ಅಲ್ಲಿ ನಾವು ಅಲ್ಲಿ ಸ್ವಲ್ಪ ದಿನ ಬಾಲಾಲಯ ಮಾಡ್ಬೇಕಲ್ಲ ಐತಳ್ರತ್ತ ಎಲ್ಲ ಪ್ರಶ್ನೆ ಇಟ್ಟು ಮಾಡಿದ್ರು ರಾಜೇಶ್ ಐತಳ್ರು ಅಲ್ಲಿ ಬಾಲಾಲಯ ಮಾಡಿ ಅದನ್ನ ಹಾಳು ಮಾಡ್ಬಿಡಿ ಇದು ನಮ್ಮ ತಾಯಿ ನುಡಿ ನಮಗೆ ಮುಂದೆ ಬಂದು ಮತ್ತಿಗೆ ರೂಪದಲ್ಲಿ ದೇವರಿಗೆ ಪ್ರಸಾದ ಆಗ್ಬೇಕು ಅಂತ ಅದು ಆ ಹುತ್ತದಲ್ಲಿ ಮತ್ತಿಗೆ ರೂಪದಲ್ಲಿ ಪ್ರಸಾದ ಕೊಡ್ತಾರೆ ಕಾರ್ಯಕ್ರಮ 70 ವರ್ಷದಲ್ಲಿ ಹೇಳಿದಾಗೆ ಭೂಗತವಾಗಿರುವುದು ಗ್ರಾಮವನ್ನು ಕಾಯಿತು ದೇವಾಲಯಗಳ ನಾಡು ಹೌದು ಎಲ್ಲೆಲ್ಲಿ ದೇವಸ್ಥಾನ ನಾಗಯಕ್ಷಿ ದೇವಸ್ಥಾನ ಇದು ಬಹಳ ಪ್ರಥಮ ಎರಡೇ ಅಂತೆ ನಮ್ಮ ರಾಜೇಶ್ ಐತಳ್ರು ಎಲ್ಲೂ ಅಪರೂಪ ಎರಡನೇದಿದ್ರು ಅಂತ ಅದೇ ಅದೇ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಸುಖ ಸಂತೋಷ ಆಯುರ ಆರೋಗ್ಯ ಆರು ವರ್ಷ ಕಡೆಗೆ ಅದಕ್ಕೆ ಮುರಿಮಟ್ಟೆ ಮಾಡಿ ಅದಕ್ಕೆ ಮೋಕ್ಷ ಮಾಡಿ ನಾಗ ಸಂಸ್ಕಾರ ಮಾಡಿ ಇವ್ರಿಗೆ ತಿಳುವಳಿಕೆ ಇಲ್ಲ ನಮ್ಗೆ ತೊಂದ್ರೆ ಆಯ್ತು ನಾವು ಒಳ್ಳೆ ಒಂದ್ ತಂಗಿದ್ವಿ ಈಚೆ ಬದಿ 2 ಕಿತ್ತರೆ ಆಚೆ ಬದಿ 4 ಆಗ್ತಿತ್ತು ಬಿಡುದಿಲ್ಲ ನಿಮ್ಮನ್ನ ಅಂತ ಬಿಡುದಿಲ್ಲ ಕಣಿಗೆ ಅಷ್ಟರ ಮೇಲೆ ನಾವು ಇದ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇತ್ತು ಮತ್ತೆ ಭಟ್ರ ತುಳಸಿಕಟ್ಟೆ ಪೂಜೆಗೆ ಬಂದ್ರೆ ಅವ್ರ ಹತ್ರ ನಾವೊಂದು ಶುದ್ಧ ಮಾಡಿ ಹೋಗ್ಬೇಕು ಪೂಜೆ ಮಾಡ್ತಿದ್ರು ಶುದ್ಧ ಕಳಶ ಮಾಡಿ ಮಾಡ್ತೀವಿ ಅಂದ್ರೆ ಈಗ ಮಗಳ ಮೈ ಮೇಲೆ ಯಾವಾಗ ಪ್ರಥಮವಾಗಿ ಯಾವಾಗ ಬಂತು ದೇವರು ಪ್ರಥಮವಾಗಿ 3 ವರ್ಷ ಆಯ್ತು 3 ವರ್ಷ
ಅಂದ್ರೆ ಬಂದಾಗ ಏನ್ ಮಾಡ್ತಾರ ಅವರು ಅಂದ್ರೆ ನಾವು ಮೊನ್ನೆ ನೋಡಿದೀವಿ ಆಗಲ್ಲ ಫಸ್ಟ್ ಬಂದಾಗ ಒಂಥರ ಭಯ ಇರ್ತದೆ ನಮಗೂ ಇವಾಗ ಮಾಡ್ತಿದ್ದಲ್ಲ ಹಾಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಭಕ್ತಾದಿಗಳೆಲ್ಲ ಬರ್ತಿದ್ರು ಅವಳು ಇದಕ್ಕೆ ಎಲ್ಲ ಕೇಳ್ತಿದ್ರು ಕೇಳ್ತಿದ್ರು ಅವ್ರು ಹೇಳಿದ್ದು ನುಡಿ ಕೊಟ್ಟಂತಲೇ ಎಲ್ರಿಗೂ ಆಗಿದೆ ಹೌದು ಬರೋ ಜನ ಸಾಗರ್ ನೋಡ್ರೆ ಗೊತ್ತಾಗುತ್ತೆ ಜನ ಬಹಳಷ್ಟು ಜನ ಬರ್ತಾರೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ ದೇವಾಲಯದ ಬಗ್ಗೆ ಬಹಳ ಖುಷಿ ಆಯಿತು ನಮ್ಮೂರಲ್ಲೊಂದು ದೇವಸ್ಥಾನ ಅದು ಕೂಡ ನಾಗಯಕ್ಷಿ ದೇವಸ್ಥಾನ ಅಪರೂಪದ ದೇವಸ್ಥಾನ ನಮ್ಮಲ್ಲಿದೆ ಅದು ದೇವರೇ ತೋರಿಸಿಕೊಟ್ರು ನಾನಿಲ್ಲಿದ್ದೇನೆ ನನಗೆ ಮನೆ ಬೇಕು ನೀವು ಮನೆ ಬಿಟ್ಟು ಬೇರೆ ಮನೆ ಕಟ್ಟಿಕೊಳ್ಳಿ ನನಗೆ ಈ ಮನೆ ಕೊಡಿ ಅಂತ ದೇವರೇ ಹೇಳುವಾಗ ನಿಜವಾಗಿ ನೀವು ಪುಣ್ಯವಂತರು ನಿಜವಾಗಿ ಸೌಭಾಗ್ಯ ನಿಮ್ಮ ನಿಮ್ಮ ಭಾಗ್ಯ ಯಾಕಂದ್ರೆ ದೇವರು ಯಾರಿಗೂ ಒಲಿಯುವುದಿಲ್ಲ ಹಾಗೆ ಅದು ಈ ಕಲಿಯುಗದಲ್ಲಿ ಬಹಳ ಕಷ್ಟ ಬಹಳ ಖುಷಿ ಆಯ್ತು ಕಡೆಗೆ ಬಿಟ್ಟು ಕೊಡ್ಬೇಕಂತ ಹೇಳಿದ್ರು ನಾವು ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಲ್ಲಿ ಮಾಡುವಾಗ ಈ ಮನೆಯವ್ರು ಬಿಟ್ಟು ಹೋದ್ರು ಬಿಟ್ಟು ಹೋದ್ರು ಕಡೆಗೆ ಮಗಳು ಒಳಿ ಅದನ್ನ ತಕೊಂಡ್ರು ಅನ್ಕೊಂಡ್ಲೇ ಇಲ್ಲ ಅಲ್ಲ ನಮ್ಗೆ ಮನೆ ಇಲ್ಲ ಅಂತ ಹೇಳಿದ್ರು ನಾವೆಲ್ಲಿ ಹೋಗೋದಂದ್ರೆ ತಾಯಿ ಬಂದಾಗ ನಾನು ಅದಕ್ಕೊಂದು ಮಾರ್ಗ ಇರ್ತೀನಂತ ಮಾರ್ಗ ಇರ್ತೀನಂತ ಹೇಳಿದ್ಲ ನಾನು ಇಲ್ಲಿ ಪ್ರಾರ್ಥನೆ ಇಟ್ಟು ಬೆಂಗಳೂರಿಗೆ ಹೋಗಿದ್ದೆ ಹೋಗಿ ಒಂದು ವಾರದಲ್ಲಿ ಇವ್ರ ಕಾಲ್ ಬಂದಿತ್ತು ನಮಗೆ ನಾವು ಮನೆ ಕೊಡ್ತಾ ಇದೀವಿ ನಿಂಗೆ ಬಿಟ್ಟರೆ ಬೇರೆ ಯಾರಿಗೆ ಕೊಡೋದಿಲ್ಲ ಅಂತ ನಮ್ಗೆ ಶಾಕ್ ಆಯ್ತು ದೂರದ ಕಾಶಿಯಿಂದ ಬಂದವರು ಅಲ್ಲಿಂದ ಬಂದಿದ್ರು ನಿಮ್ಮ ಒಂದು ಎರಡು ಅನುಭವ ಅಂದ್ರೆ ತುಂಬಾ ಒಳ್ಳೆ ಅನುಭವ ಆಗಿದೆ ನಮ್ಮ ತುಂಬಾ ಕಷ್ಟ ಇಲ್ಲಿ ಬಂದಿದೆ ಎಲ್ಲ ಸರಿಯಾಗಿದೆ ಅಂದ್ರೆ ನಿಮ್ಗೆ ಹೇಗೆ ಅಂದ್ರೆ ಯಾವ ರೀತಿಯ ಹೇಳುದಾದ್ರೆ ಹೇಳ್ಬೋದು ಅಷ್ಟೇ ಕಷ್ಟಗಳು ಕಷ್ಟ ಎಲ್ಲ ದೇವರ ಕಷ್ಟ ಅಲ್ಲಿ ನಮ್ಮ ಕುಲದೇವಿ ಕಾಶಿ ವಿಶ್ವನಾಥ್ ಹಿಂದಿ ಮಾತಾಡಿ ಬೋಲಿಯ ಹಿಂದಿ ಹಿಂದಿ ಗಾಮೆ ಕುಲದೇವಿ ದುರ್ಗಾ ಪರಮೇಶ್ವರಿ ಉನ್ಕೊ ಬಹುತ್ ಕಷ್ಟ ತಾ ಬಂಧನ್ ಮೇ ಥೆ ಯಹಾ ಆನೆ ಕೆ ಬಾದ್ ಪೂರಾ ಏಕದಮ್ ಫ್ರೀ ಹೋ ಗಯೆ ದರ್ಶನ ಮಿಲಾ ಏಕದಮ್ ಅಚ್ಛೆ ಸೆ ಬಹುತ್ ಹಿ ಅಚ್ಛಾ ಲಗಾ ಔರ್ ಇಂಪ್ರೂವ್ಮೆಂಟ್ ಭೀ ಅಚ್ಛಾ ಹೋ ರಹಾ ಹೈ ಆನೆ ಸೆ ಆನೆ ಸೆ ಆಪ್ಕಾ ಬಿಸ್ನೆಸ್ ಮೇ ಜೀ ಸಬ್ ಹರ್ ತರಹ ಸೆ ಆ ರಹಾ ಹೈ ಉದರ್ ಕ್ಯಾ ಬೋಲ್ತಾ ಹೈ ಐಸಾ ಹೆಲ್ತ್ ಮೇ ಭೀ ಹೆಲ್ತ್ ಮೇ ಭೀ ಹೆಲ್ತ್ ಮೇ ಭೀ ಕುಚ್ ಭೀ ಕಷ್ಟ ಥಾ ಇದರ್ ಆನೆ ಕೆ ಬಾದ್ ಹಾತ್ ಜೋಡ್ನೆ ಸೆ ಪ್ರಸಾದ್ ಲೇನೆ ಸೆ ಪೂರಾ ಏಕದಮ್ ಅಚ್ಛಾ ಹೋ ಗಯಾ ಅಚ್ಛಾ ಹೋ ಗಯಾ ಸರ್ ತಾವು ದೇವಿಯ ವಿಗ್ರಹವನ್ನು ಮಾಡಿದ್ರು ತಾವು ಅದರ ಅನುಭವ ತಿಳಿಸಿ ಸರ್ ಅಂತ ಹೇಳಿದ್ರೆ ಇಲ್ಲಿಗ ಈ ಕ್ಷೇತ್ರದಲ್ಲಿ ಇದು ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ಇದರಲ್ಲೇ ಇಲ್ಲ ಗ್ರಾಮದಲ್ಲೇ ಇಲ್ಲ ಅದೊಂದು ನಮ್ಗೆ ಆ ವಿಗ್ರಹ ಮಾಡಿಕೊಡ್ಲಿಕ್ಕೂ ನಮ್ಗೊಂದು ಸಿಕ್ಕಿದ್ದು ಒಂದು ಅವಕಾಶ ನಮ್ಗೊಂದು ಪುಣ್ಯದ ಕೆಲಸ ಅದು ನನಗೆ ತುಂಬ ಖುಷಿ ಆಯಿತು ಮತ್ತು ಇಲ್ಲಿ ಹಲವಾರು ಈಗ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವರಿಗೂ ಹಾಗೆ ತುಂಬ ಸಮಸ್ಯೆಗಳಿಂದ ಬಂದು ಇಲ್ಲಿಗ ಕಷ್ಟ ಕಾರ್ಪಣ್ಯಗಳನ್ನ ಬೇಡಿದ್ರು ಕೂಡ ಕಷ್ಟ ಆಯಿತು ಏನೋ ಒಂದು ಇದಾಯ್ತು ಸಮಸ್ಯೆ ಆಯಿತು ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದು ಈ ತಾಯಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಇಟ್ಟಾಗ ಈ ತಾಯಿ ಒಂದು ಅವರಿಗೂ ಒಂದು ಅನುಗ್ರಹ ನೀಡ್ತಾಳೆ ಅದೇ ಒಂದು ನಮಗೆ ಹೆಮ್ಮೆಯ ವಿಚಾರ ನಾವು ಈ ಗ್ರಾಮದಲ್ಲೇ ಇದ್ದೇವೆ ಅಂತ ಹೇಳಿದರೆ ಇಲ್ಲಿ ನಮಗೊಂದು ಹೆಮ್ಮೆಯ ವಿಚಾರ ಮತ್ತು ಈ ವಿಗ್ರಹವನ್ನು ಮಾಡಲಿಕ್ಕೆ ನಮಗೊಂದು ಆ ತಾಯಿನೇ ಒಂದು ಅನುಗ್ರಹಿಸಿದ್ದು ಅಂತ ಹೇಳ್ಬೋದು ಅದೊಂದು ಪುಣ್ಯದ ಕೆಲಸ ಅವಳು ಅವಳೇ ಮಾಡಿಸ್ಕೊಂಡಿದ್ದು ಅಂತ ಹೇಳಿ ನಮಗದು ತುಂಬಾ ಪುಣ್ಯದ ಕೆಲಸನೇ ತುಂಬಾ ಖುಷಿ ಆಯ್ತು ಇಲ್ಲಿ ಈ ತರ ಒಂದು ದೇವಸ್ಥಾನ ಸಾನ್ನಿಧ್ಯ ಆಗುತ್ತಂತೇಳಿ ಯಾರು ಗ್ರಾಮಸ್ಥರು ಯಾರು ಎಣಿಸ್ಕೊಂಡಿರ್ಲಿಲ್ಲ ಈ ಸಣ್ಣ ಮನೆ ಇದ್ದದ್ದು ಈಗ ಒಂದು ದೇವಾಲಯ ಒಂದು ಗರ್ಭಗುಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷದ ವಿಚಾರ. ನಾನು ಮೊದಲು ಇವ್ರ ಮನೆಗೆ ಹಾಲು ತಕೊಂಡು ಬರ್ತಿದ್ದೆ, ಬರುವಾಗ ಈ ನಮ್ಮ ಇವರು ನಮ್ಮ ಲಕ್ಷ್ಮಿಯವರು ಹೇಳಿದ್ರು ನಮ್ಮ ದೇವರಿಗೆ ಒಂದು ಭಜನೆ ಹಾಡಂತ. ಅವಾಗ ಒಂದು ಭಜನೆ ಹಾಡಿದೆ, ಅದ್ರ ಮೇಲೆ ನಮ್ಮ ಮೊಮ್ಮತಂಗೆ ದಿನ ಭಜನೆ ಹಾಡಂತ ತಾಯಿ ಒತ್ತಾಯ ಮಾಡಿ ಒತ್ತಾಯ ಮಾಡಿದ್ದ ನಮ್ಗೆ ಬರ್ತದ ಅಂತ. ಅದಕ್ಕೆ ಒಮ್ಮೊಮ್ಮೆ ನಾವು ಬಂದು ಹೇಳಿ ಹೋಗ್ತಿದ್ವಿ. ಆಮೇಲೆ ಇವರೊಂದು ಸಂಘ ಮಹಿಳಾ ಬಳಗ ದಿನ ಭಜನೆ ಮಾಡಿದ್ರು, ತುಂಬಾ ಒಂದು ಎರಡು ವರ್ಷದಿಂದ ದಿನ ಭಜನೆ ಮಾಡಿ ದಿನ ಭಜನೆ ಮಾಡಿ ಮಾಡಿ ದಿನ ಭಜನೆ ಮಾಡಿ ದೇವ್ರಿಗೆ ಖುಷಿ ಪಡಿಸಿ ಇವರೆಲ್ಲ ನಮ್ಮ ಭಜನೆ ಒಂದು ತಂಡ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ಅಂತ ಒಂದು ಮಹಿಳಾ ಭಜನೆ ಗಂಡಸರು ಸೇರಿದ್ದಾರೆ, ಎಲ್ಲ ಸೇರಿ ಒಂದು ಭಜನೆ ಇವರು ದಿನ ಮಾಡ್ತಾರೆ. ಈ ಹಬ್ಬ ಈ ಹರಿದಿನದಲ್ಲಿ ಕರೀತಾರೆ, ನಾನು ಬಂದು ಆ ಸೇವೆ ಮಾಡಿ ಹೋಗ್ತೀನಿ. ಮತ್ತೆ ಇವ್ರು ದಿನ ಶಕ್ತಿ ಬಂದಾಗ ಆ ಸ್ವರನು ಇರ್ಲಿಲ್ಲ, ಆ ತಾಯಿ ಅನುಗ್ರಹದಿಂದ ಒಂದು
ಏನೋ ಒಂದು ಭಜನೆ ಮಾಡೋದೊಂದು ದಿನ ಬರದಿದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಮನೇಲಿ ಕೂತ್ರೆ ಈಗ ನಾನು ಬರದೇ ಇದ್ರೆ ಭಜನೆದೇ ತಲೆಯೊಳಗೆ ಬರ್ಲೇಬೇಕು, ಹಾಗೆ ಎಲ್ಲೋದ್ರೂ ತಲೆಯಲ್ಲಿ ಭಜನೆ. ಒಂದಿನ ಬರದಿದ್ರು ಕನಸಲ್ಲಿ ಪುಸ್ತಕ ತಗೊಂಡು ನಾನು ಆ ಕಡೆ ಭಜನೆ ಇಲ್ಲದೆ ಹೋದಾಗೆ, ಹಾಗೆ ಅದಕ್ಕೆ ನಾನು ಭಜನೆಗೆ ಬರುದೆ. ತಾಯಿಗೂ ಸಹ ಭಜನೆ ಅಂದ್ರೆ ಅಷ್ಟು ತುಂಬಾ ಖುಷಿ. ಯಾವ ದಿವಸ ಭಜನೆ ನಿಲ್ಸೋದಿಲ್ಲ, ಶುಕ್ರವಾರ ಮಂಗಳವಾರ ಜಾಸ್ತಿ ವಿಶೇಷ. ಮತ್ತೆ ಪ್ರತಿ ದಿವಸ ಯಾರು ಒಬ್ಬರಾದ್ರೂ ಭಜನೆ ಮಾಡ್ತಾರೆ. ಮತ್ತೆ ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತೇವಲ್ಲ, ಈಗ ಏನಾದ್ರೂ ಪ್ರಾರ್ಥನೆ ಅಥವಾ ಏನಾದ್ರೂ ಕೋರಿಕೆ ಅದು ತಕ್ಷಣ ಈಡೇರುತ್ತೆ. ಶಿವರಾತ್ರಿ, ನವರಾತ್ರಿ, ವರಮಹಾಲಕ್ಷ್ಮಿ, ಮತ್ತೆ ಇದಕ್ಕೆಲ್ಲ ಹೋಳಿ ಹುಣ್ಣಿ ಇವತ್ತು ಸಂಜೆ ಇತ್ತಲ್ಲ, ಇದಕ್ಕೆಲ್ಲ ವಿಶೇಷ ಭಜನೆ. ಆಗ್ಲಿ ದೇವಸ್ಥಾನ ಅಂದ್ರೆ ಹಾಗೆ ಒಂದು ಭಜನೆ ಮತ್ತೆ ಒಂದು ಭಯ ಆಗ್ತದೆ ಮನೆ ಒಳಗೆ ಹುತ್ತ ಬೆಳೆದಾಗ. ನಾವು ಮನೆ ಕುತ್ಕೊಂಡು ಭಜನೆ ಮಾಡ್ತೀವಿ ಹುತ್ತದ ಇದ್ರಲ್ಲಿ. ಅದೇನು ಭಜನೆ ಮಾಡುವಾಗ ದುಂಬಿ ಬರು, ದುಂಬಿ ಬಂದು ಮೂರು ಸುತ್ತಕ್ಕೆ ಹೋಗುದು, ದುಂಬಿ ಬರ್ತೀವಿ ಅಲ್ಲ. ಪ್ರತಿ ಪೂಜೆ ಆದಾಗ್ಲೂ ದೇವರ ಹೂ ಬೀಳ್ತದೆ, ಅದೊಂದು ಭಯಂಕರ ಕಾರಣ. ನಾನು ಇವತ್ತು ನೋಡಿದೆ, ಇವತ್ತು ಹೂ ಬಿತ್ತು ಇಲ್ಲ. ಅದೇ ನಲವತ್ತೆಂಟು ಒಂದು ಮಂಡಲದ ಪೂಜೆ ಆಗಿದೆ. ಭಕ್ತಾದಿಗಳೇ ಎಲ್ಲ ಒಂದೊಂದು ಪೂಜೆ ಒಬ್ರು ಒಂದೊಂದು ದಿವಸ. ಬಹಳಷ್ಟು ಜನ ಮಾತಾಡ್ತಾರೆ ಕಾರ್ಣಿಕ ದೇವಿ. ಆರೋಗ್ಯ ಸರಿ ಇಲ್ಲದವರಿಗೆ ಒಳ್ಳೆ ಆರೋಗ್ಯ. ಈಗ ಇಶಾ ಅವನಿಗೂ ಅಷ್ಟೇ, ಒಂಥರ ನಿಮೋನಿ ಆಗಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದ. ಅದು ಮತ್ತೆ ನಾನು ಅಲ್ಲಿ ಹಾಸ್ಪಿಟಲ್ ಇದ್ದೆ ಅಲ್ಲ, ಮನಸಲ್ಲಿ ಎಣಿಸ್ಕೊಂಡೆ ನನಗೆ ಪ್ರಸಾದ ಬೇಕು ತಾಯಿ. ನೆಕ್ಸ್ಟ್ ಡೇ ನಾನು ಅಕ್ಕ ತಂದ್ಕೊಟ್ರು ಮಗು ಸಂಶಯ, ಅವನಿಗೆ ಈಗ ಆ ತೊಂದ್ರೆ ಇಲ್ಲ. ಅದೇ ತಾಯಿ ಏನ್ ನಾನು ಮನಸ್ಸಲ್ಲಿ ಎಣಿಸ್ಕೊಡ್ತೀನಿ ಅದೆಲ್ಲ ತಾಯಿ ಮಾಡಿ ಕೊಡ್ತಾಳೆ. ಹಾಗೆ ಬಹಳಷ್ಟು ಕಾರ್ಣಿಕದ ದೇವಿ ಶ್ರೀ ನಾಗಯಕ್ಷಿ ದುರ್ಗಾ ಪರಮೇಶ್ವರಿ ಅಮ್ಮನವರು. ತಪ್ಪದೆ ಒಮ್ಮೆ ಶ್ರೀ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತೇವೆ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಸಂತಸ ನೀಡಿದೆ ಅಂತ ತಿಳ್ಕೊಳ್ತೇವೆ. ಹಾಗೆ ಮುಂದಿನ ವಿಡಿಯೋಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ಕನ್ನಡ, ನಮ್ಮ ಕನ್ನಡ ಚಾನಲ್, ಹಾಗೆ ರಾಜೇಶ್ ಅನುಭವ್ ಪಾರ್ಕ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.